Square thread construction maadana pitch value 60 mm tagondide matte idanna calculate maadkobeku 0.5 p antandre pitch alli ardha 30 mm idanna first draw maadkobeku 30 mm do ondu vertical line anna plot maadkobeku thin vertical line 30 mm do ee points ge a b anta plot maadkotini next bandiro points ge A, B in the one on the horizontal line plot markobeko. Point A in the one the thin horizontal line, Aderiti point B in the no thin horizontal line. Next, illost point A in the line hakondi divala E line mele first 30 mm. ಮತ್ತೆ ಕೆಳಗಡೆ ನನಗೆ 30 mm ಗ್ಯಾಪ್ ಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊತೀನಿ ಇದು 30 ನೆಕ್ಸ್ಟ್ ಕೆಳಗಡೆ ಮತ್ತೆ 30 ಇದಕ್ಕೆ ಏನು ಮಾಡಬಹುದು ಗ್ಯಾಪ್ 30 30 ಗ್ಯಾಪ್ ಅಲ್ಲಿ ಒಂದು ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಂಡ್ರೆ ಇನ್ನ ಈಜಿ ಆಗುತ್ತೆ ಅದೇ ರೀತಿ ಕೆಳಗಡೆನುವೆ Already, Yaradaitu, Mailgada Matte, E point join Martini, dark Matte, 30 mm. Height to 30 birthe, length to 30 birthe. Name Yelate, square thread idunta, Drartha, square shape alirate, height to Matte, length to Yaradwe, same measurement to birthe. Minimum 3 threads of Barathara, draw Madkoveko, Ingemunde. ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ನಾನು ಇದಾದ್ಮೇಲೆ ಇಲ್ಲಿ ಕಂಟಿನ್ಯೂಸ್ ಥಿನ್ ಲೈನ್ ಅನ್ನು ಪ್ಲಾಟ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ಒಳಗಡೆ ಹ್ಯಾಚಿಂಗ್ ಲೈನ್ಸ್ನ ಪ್ಲಾಟ್ ಮಾಡಬೇಕು ಸೆಕ್ಷನಲ್ ಲೈನ್ಸ್ನ ಅದಕ್ಕೆ 45 ಡಿಗ್ರಿದು ಸೆಟ್ ಸ್ಕ್ವೇರ್ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡಿಕೊಂಡು ಒಳಗಡೆ ಥ್ರೆಡ್ ಒಳಗಡೆ 2 mm ಗ್ಯಾಪಲ್ಲಿ ಲೈನ್ಸ್ನ ಪ್ಲಾಟ್ ಮಾಡಬೇಕು ಈ ಥರ ಎಂಡಿಂಗ್ವರೆಗೂ ಸೆಕ್ಷನಲ್ ಲೈನ್ಸು 45 ಡಿಗ್ರಿ ಲೈನ್ಸ್ನ ಪ್ಲಾಟ್ ಮಾಡಬೇಕು ಮಿನಿಮಮ್ 3 ಥ್ರೆಡ್ಸು 1, 2, 3 ಅದಾದಮೇಲೆ ಮಾರ್ಕಿಂಗ್ಸು ಈ ಡಿಸ್ಟೆನ್ಸು ಸ್ಟಾರ್ಟಿಂಗಿಂದ ಇಲ್ಲಿಗಿರೋದನ್ನು ಪಿಚ್ ಅಂತ ಹೇಳ್ತೀವಿ 60 ಎಮ್ ಎಮ್ ಇರುತ್ತೆ ನೆಕ್ಸ್ಟು ಈ ಪಾರ್ಟು 0.5 p 30 ಎಮ್ ಎಮ್ಮು ಇದು ಹೈಟುವೆ 0.5 p ಇರುತ್ತೆ ಆ್ಯಂಗಲ್ ಬಂದು 90 ಡಿಗ್ರಿ ಇದನ್ನು ಸ್ಕ್ವೇರ್ ಥ್ರೆಡ್ ಅಂತ ಹೇಳ್ತೀವಿ